ಲೈಕ್ ಅಂದ್ರೆ ಲರ್ನ್ ಇನ್ ಕನ್ನಡ ಫಾರ್ ಎಕ್ಸಲೆನ್ಸ್ ಕನ್ನಡ ಚಾನಲ್. ಇದು ಒಂದು ಉಚಿತ ಕನ್ನಡ ಚಾನಲ್ ಆಗಿದ್ದು ಇದರಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿ ದೊರೆಯುತ್ತದೆ. ಈ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತುವುದರ ಮೂಲಕ ನಮ್ಮ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುವ ಎಲ್ಲ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ ದೊರೆಯುತ್ತದೆ. ಧನ್ಯವಾದಗಳು. ಇಂದು ನಾವು ಏಪ್ರಿಲ್ 1, 2 ಮತ್ತು 3 2018 ಪ್ರಚಲಿತ ವಿದ್ಯಮಾನಗಳ ಕುರಿತು ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಅಭ್ಯಸಿಸಲಿದ್ದೇವೆ. ಪ್ರತಿಯೊಂದು ಪ್ರಶ್ನೆಯ ನಂತರ 5 ಸೆಕೆಂಡ್ಗಳ ಕಾಲಮಿತಿಯನ್ನು ನೀಡಲಾಗುವುದು. ಆ ಸಮಯದಲ್ಲಿ ತಾವು ತಮ್ಮ ಉತ್ತರವನ್ನು ಊಹಿಸಿಕೊಳ್ಳಬಹುದು. ಹಾಗಾದರೆ ಬನ್ನಿ. ICICI ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕಿ ಯಾರು? ಉತ್ತರ ಚಂದಾ ಕೊಚ್ಚರ್. ವಿಡಿಯೋಕಾನ್ ಸಮೂಹಕ್ಕೆ ICICI ಬ್ಯಾಂಕ್ 3,250 ಕೋಟಿ ರೂಪಾಯಿಗಳಷ್ಟು ಸಾಲ ನೀಡಲಾಗಿತ್ತು. ಇದಾದ 6 ತಿಂಗಳ ಬಳಿಕ ಚಂದಾ ಕೊಚ್ಚರ್ ಅವರು ಪತಿ ದೀಪಕ್ ಕೊಚ್ಚರ್ ಅವರ ಒಡೆತನದ ಎನ್ಯು ಪವರ್ ರಿನ್ಯೂವೆಬಲ್ಸ್ ಸಂಸ್ಥೆಗೆ ವಿಡಿಯೋಕಾನ್ ಸಮೂಹವು ಸುಮಾರು 64 ಕೋಟಿ ರೂಪಾಯಿಗಳನ್ನು ನೀಡಿದ್ದಾರೆ ಎನ್ನುವ ಆರೋಪ ಇದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ತನಿಖೆ ಆರಂಭಿಸಿದೆ. ವಿಡಿಯೋಕಾನ್ನ ಅಧ್ಯಕ್ಷರು ವೇಣುಗೋಪಾಲ್ ವರ್ಮಾ. ಸಿದ್ಧಗಂಗಾ ಮಠಾಧೀಶ ಶಿವಕುಮಾರ್ ಸ್ವಾಮೀಜಿಯವರು ಇತ್ತೀಚೆಗೆ 1ನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸಿಕೊಂಡರು? ಉತ್ತರ 111ನೇದು. ಸ್ಟೀಫನ್ ಹಾಕಿಂಗ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದಾರೆ? ಉತ್ತರ ಖ್ಯಾತ ಭೌತವಿಜ್ಞಾನಿ. ಇವರು ಅನ್ಯಗ್ರಹ ಜೀವಿಗಳ ಬಗ್ಗೆ ಅಧ್ಯಯನ ನಡೆಸಿದ್ದಾರೆ. ನಾಸಾ ಇದೇ ಮೊದಲ ಬಾರಿಗೆ ಸೂರ್ಯನತ್ತ ನೌಕೆಯೊಂದನ್ನು ಕಳುಹಿಸುತ್ತಿದೆ, ಆ ನೌಕೆ ಹೆಸರೇನು? ಉತ್ತರ ಪಾರ್ಕರ್ ಸೌರಶೌಧನೌಕೆ. ಈ ನೌಕೆಯು ಸೂರ್ಯನ ವಾತಾವರಣದಲ್ಲಿರುವ ಗರಿಷ್ಠ ತಾಪಮಾನ ಹಾಗೂ ವಿಕಿರಣದ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ನಡೆಸಲಿದೆ. 60 ವರ್ಷಗಳ ಹಿಂದೆ ಸೌರಮಾರುತದ ಇರುವಿಕೆಯನ್ನು ಸೂಚಿಸಿದ್ದ ಖಗೋಳ ವಿಜ್ಞಾನಿ ಯೋಗಿನ್ ಪಾರ್ಕರ್ ಗೌರವಾರ್ಥ ಶೋಧನೌಕೆಗೆ ಅವರ ಹೆಸರನ್ನೇ ಇಡಲಾಗಿದೆ. ಈಜಿಪ್ಟ್ನ ನೂತನ ಅಧ್ಯಕ್ಷರು ಯಾರು? ಉತ್ತರ ಅಬ್ದೆಲ್ ಫತಾ ಅಲ್ಸಿಸಿ. ಇವರು 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 2017 ತೆಲಂಗಾಣ ಕ್ರೀಡಾ ಪತ್ರಕರ್ತರ ಸಂಘ ನೀಡುವ ವರ್ಷದ ಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು? ಉತ್ತರ ಕ್ರಿಕೆಟ್ ಆಟಗಾರ್ತಿ ಮಿಥಾಲಿ ರಾಜ್ರವರಿಗೆ. ಬ್ಯಾಡ್ಮಿಂಟನ್ ಆಟಗಾರರಾದ ಕಿದಂಬಿ ಶ್ರೀಕಾಂತ್ ಹಾಗೂ PV ಸಿಂಧು ಅವರಿಗೆ ಕ್ರಮವಾಗಿ ಪುರುಷರ ಹಾಗೂ ಮಹಿಳೆಯರ ವಿಭಾಗಗಳ ಶ್ರೇಷ್ಠ ಪ್ರಶಸ್ತಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಭ್ರಷ್ಟಾಚಾರ ತಡೆ ಘಟಕದ ನೂತನ ಮುಖ್ಯಸ್ಥರಾಗಿ ಯಾರನ್ನು ನೇಮಕ ಮಾಡಲಾಗಿದೆ? ಉತ್ತರ ಅಜಿತ್ ಸಿಂಗ್. ಮಾಜಿ ಮುಖ್ಯಸ್ಥರಾಗಿದ್ದ ನೀರಜ್ ಕುಮಾರ್ ಅವರ ಅವಧಿಯು ಮಾರ್ಚ್ 31ಕ್ಕೆ ಮುಕ್ತಾಯವಾಯಿತು. ಹೇಗಿದ್ದರೂ IPL ಮುಗಿಯುವವರೆಗೆ ಅವರು ಅಜಿತ್ ಸಿಂಗ್ ಅವರ ಜೊತೆಗೂಡಿ ಕಾರ್ಯನಿರ್ವಹಿಸುವವರು. ಚೀನಾದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಪ್ರಯೋಗಾಲಯ ಇತ್ತೀಚೆಗೆ ದಕ್ಷಿಣ ಪೆಸಿಫಿಕ್ ಸಮುದ್ರದಲ್ಲಿ ಪತನವಾಗಿದೆ, ಆ ಪ್ರಯೋಗಾಲಯದ ಹೆಸರೇನು? ಉತ್ತರ ಟಿಯಾಂಗಾಂಗ್-1. ದಕ್ಷಿಣ ದೆಹಲಿಯ ಮೋತಿಬಾಗ್ ಬಳಿ ಇರುವ ಮೆಟ್ರೋ ನೂತನ ನಿಲ್ದಾಣಕ್ಕೆ ಯಾರ ಹೆಸರನ್ನು ನೀಡಲಾಗಿದೆ? ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯರವರ. ATP ರ್ಯಾಂಕಿಂಗ್ನ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವವರು ಯಾರು? ಉತ್ತರ ರಫೇಲ್ ನಡಾಲ್. 2018 ESPN ಪುರುಷ ಮತ್ತು ಮಹಿಳೆಯರ ವಿಭಾಗದ ವರ್ಷದ ಅತ್ಯುತ್ತಮ ಕ್ರೀಡಾಪಟುಗಳು ಯಾರು? ಉತ್ತರ ಕಿದಂಬಿ ಶ್ರೀಕಾಂತ್ ಮತ್ತು PV ಸಿಂಧು. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.